ಅಪ್ಪ, ನನ್ನ 15ನೇ ವರ್ಷದ ಹುಟ್ಟುಹಬ್ಬಕ್ಕೆ ನೀನು ನನಗೆ ಏನು ಉಡುಗೊರೆ ಕೊಡ್ತೀಯಾ? ನೀನು ನನಗೇನಾದರೂ ಉಡುಗೊರೆ ಕೊಡಲೇಬೇಕು ಎಂದು ಪಟ್ಟು ಹಿಡಿಯುತ್ತಾಳೆ ತನ್ನ ಮಗಳು. ಅದಕ್ಕೆ ಅಪ್ಪ ಹೇಳಿದ, ಕಂದ, ನಿನ್ನ 15ನೇ ವರ್ಷದ ಹುಟ್ಟಿದ ಹಬ್ಬಕ್ಕೆ ಇನ್ನೂ 4 ವರ್ಷಗಳಿವೆ. ಈಗಲೇ ಆ ಮಾತು ಯಾಕೆ ಕಂದ? ನಿನಗೆ ನಾನು ಖಂಡಿತವಾಗಿಯೂ ಆಗ ಉಡುಗೊರೆ ಕೊಡುತ್ತೇನೆ ಎಂದ. ಮಗಳು ತಟ್ಟನೆ ಎಚ್ಚರ ತಪ್ಪಿ ಕೆಳಗೆ ಬಿದ್ದಳು. ಅಪ್ಪ ಅವಳನ್ನು ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋದ. ಆಕೆಯನ್ನು ಪರೀಕ್ಷಿಸಿದ ವೈದ್ಯರು ಆಪರೇಷನ್ ರೂಮಿನಿಂದ ಹೊರಬಂದು, ನಿಮ್ಮ ಮಗಳ ಹೃದಯದಲ್ಲಿ ತೂತುಗಳಾಗಿವೆ, ಅವಳು ಬದುಕಿ ಉಳಿಯುವುದು ಅನುಮಾನ ಎಂದರು. ತಂದೆ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದನು. ಅಷ್ಟರಲ್ಲಿ ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿದ್ದ ತನ್ನ ಮಗಳು ಅಪ್ಪನನ್ನು ಹುಡುಕಿಕೊಂಡು ಹೊರಬಂದು ಕೇಳಿದಳು, ಅಪ್ಪ, ನಾನು ಬದುಕುಳಿಯುವುದು ಅನುಮಾನ ಎಂದು ವೈದ್ಯರು ಹೇಳಿದ್ದಾರೆ ಅಪ್ಪ ಎಂದು ಮಗಳು ಹೇಳಿದಾಗ, ಇಲ್ಲ ಕಂದ, ಅವರು ಹಾಗೆ ಹೇಳಲಿಲ್ಲ. ನಿನಗೆ ಯಾಕೆ ಅನುಮಾನ? ನಿನಗೆ ಏನೂ ಆಗುವುದಿಲ್ಲ, ನೀನು ಬದುಕುತ್ತೀಯ ಕಂದ ಎಂದು ಅಪ್ಪ ಅವಳಿಗೆ ಸಮಾಧಾನ ಮಾಡಲು ಯತ್ನಿಸಿದ. ಆದರೆ ಉಮ್ಮಳಿಸಿ ಬಂದ ದುಃಖವನ್ನು ತಡೆದುಕೊಳ್ಳಲು ಆಗಲಿಲ್ಲ. ಹೊರಬಂದು ಚಿಕ್ಕ ಮಗುವಿನಂತೆ ಅಳತೊಡಗಿದ. ಆತ ಪುನಃ ಅವಳ ಬಳಿಗೆ ಹೋದಾಗ, ಅಪ್ಪ, ನೀನು ಹೇಗೆ ಹೇಳ್ತೀಯ ಅಷ್ಟು ದೃಢವಾಗಿ ನಾನು ಸಾಯುವುದಿಲ್ಲ ಅಂತ ಎಂದು ಕೇಳಿದಳು. ಕಂದ, ನನಗೆ ಗೊತ್ತಮ್ಮ ಎಂದಷ್ಟೇ ಹೇಳಿದ ಅಪ್ಪ. ಮಗಳಿಗೆ 15 ವರ್ಷ ತುಂಬಿತು. ಆಕೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಳು. ಮಗಳ ಹಾಸಿಗೆಯ ತಿಂಬಿನ ಮೇಲೆ ಒಂದು ಪತ್ರವಿತ್ತು. ಆ ಪತ್ರವನ್ನು ಓದಲು ಪ್ರಾರಂಭಿಸುತ್ತಾಳೆ. ಅದರಲ್ಲಿ, ನನ್ನ ಮುದ್ದಿನ ಕಂದ, ನೀನು ಈ ಪತ್ರ ಓದುತ್ತಿದ್ದೀಯಾ? ಆದರೆ ನಾನು ಹೇಳಿದಂತೆ ಎಲ್ಲ ಸಂಖ್ಯಾತವಾಗಿದೆ ಎಂದೇ ಅರ್ಥ. ನನಗೆ ಗೊತ್ತಿತ್ತು ನೀನು ಬದುಕುತ್ತೀಯಾ ಅಂತ. ನಿನಗೆ ನೆನಪಿದೆಯಾ, 4 ವರ್ಷಗಳ ಹಿಂದೆ 15ನೇ ಹುಟ್ಟುಹಬ್ಬಕ್ಕೆ ನೀನು ಏನು ಉಡುಗೊರೆ ಕೊಡ್ತೀಯಾ ಅಂತ ಕೇಳಿದ್ದೆ? ಅಂದ ಹಾಗೆ ನಿನಗೆ ನನ್ನ ಹೃದಯವನ್ನು ನಿನಗೆ ಉಡುಗೊರೆಯಾಗಿ ಕೊಟ್ಟಿದ್ದೇನೆ ನೋಡು ಕಂದ ಅಂತ ಪತ್ರವನ್ನು ಬರೆದು ಪ್ರಾಣವನ್ನು ತ್ಯಜಿಸಿದ್ದ ತನ್ನ ಅಪ್ಪ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.